ಪೋಸ್ಟ್ಮ್ಯಾನ್ ಆಗಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಯುವ ಬ್ರಿಗೇಡ್ ತಂಡದಿಂದ ಗೌರವ ಸತ್ಕಾರ ಮಾಡುವ ಕಾರ್ಯಕ್ರಮ ರಾಜ್ಯದಾದ್ಯಂತ ನಡೆಯುತ್ತಿದೆ. ಜನರ ಭಾವನೆಗಳನ್ನು ಜೋಳಿಗೆಯೊಳಗೆ ತುಂಬಿಕೊಂಡು ಹಂಚುತ್ತಾ ನಡೆಯುವ ಅಂಚೆಯನ್ನ ಗೌರವಿಸುವ ನಮ್ಮ ಹೆಮ್ಮೆಯ ಯುವ ಬ್ರಿಗೇಡ್ 2014ರಲ್ಲಿ ಶ್ರೀ ಚಕ್ರವರ್ತಿ ಸುಲಿಬೆಲೆಯವರ ನಾಯಕತ್ವದಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ಇಂದು ಕರ್ನಾಟಕ ರಾಜ್ಯದಾದ್ಯಂತ ಸ್ವರಾಜ್ಯಕ್ಕೆ ಮುಕ್ಕಾಲ್ನೂರು ಎಂಬ ಶೀರ್ಷಿಕೆಯಡಿಯಲ್ಲಿ ತನ್ನದೇ ಆದ ಉತ್ತಮ ಕಾರ್ಯಗಳನ್ನು ಮಾಡುವ ಮೂಲಕ ಬೆಳೆದು ನಿಂತಿದೆ. ಎಸ್ ವೀಕ್ಷಕರೇ, ಅದೇ ತೆರನಾಗಿ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ್ ತಾಲೂಕಿನ ದೇವ್ಲಾಪುರ್ ಗ್ರಾಮದಲ್ಲಿ ಸಹ ಈ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಒಂದು ಕಾರ್ಯಕ್ರಮವನ್ನು ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಹಾಗೂ ಪುಲ್ವಾಮಾ ದಾಳಿಯಲ್ಲಿ ಮಡಿದ ವೀರ ಯೋಧರಿಗೆ ಗೌರವ ಸಲ್ಲಿಸಿ ನಂತರದಲ್ಲಿ ಅಂಚೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಗೌರವ ಸತ್ಕಾರ ಮಾಡಲಾಯಿತು. ನಂತರದಲ್ಲಿ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅತಿಥಿಗಳು, ಕೋವಿಡ್ ಸಮಯದಲ್ಲಿ ನಮ್ಮ ಜೀವದ ಹಂಗು ತೊರೆದು ಕಾರ್ಯನಿರ್ವಹಿಸಿದ್ದರೂ ನಮ್ಮನ್ನು ಯಾರೂ ಗುರುತಿಸದೆ ಎಲೆಮರೆಯ ಕಾಯಿಯಂತೆ ಉಳಿದಿದ್ದೆವು. ಆದರೆ ಈಗ ಯುವ ಬ್ರಿಗೇಡ್ ನಮ್ಮ ಕಾರ್ಯವನ್ನು ಗುರುತಿಸಿ ಸತ್ಕರಿಸಿದೆ ಎಂದು ತಿಳಿಸಿದರು. ಈ ಒಂದು ಸಂದರ್ಭದಲ್ಲಿ ಅಂಚೆ ಇಲಾಖೆಯ ಸಿಬ್ಬಂದಿಗಳಾದ ಶ್ರೀ ಕಲ್ಲಪ್ಪ ಇಟಿ, ಪ್ರಿಯಾಂಕಾ ಹಿತ್ತಲ್ಮನಿ, ಸುನೀತಾ ಕೇಂದ್ರಿ, ಸಾಗರ್ ಉಪ್ಪಾರ್, ಆಕಾಶ್ ರಾಹುತ್ ಹಾಗೂ ಯುವ ಬ್ರಿಗೇಡ್ನ ಎಲ್ಲ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಪ್ಷಗಡ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ದೇವ್ಲಾಪುರ್. ಮಾಸ್ತರ್ ಹೋಗಲೇ
ಅತ್ಯಂತ ಚಂದದ ಹೂವಿಗೆ ಮದುವಾಗಿರಲು ಬರುವ ದುಂಬಿಯಂತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳನ್ನು ಸ್ವಾಗತಿಸುವ ಸಮಯ. ಅಭಿಷೇಕ್ ಗಾರ್ಡನ್ ಯುವ ಬ್ರಿಗೇಡ್ ಕಾರ್ಯಕರ್ತರು ಇವರಿಂದ ಸ್ವಾಗತ ಶ್ರೀ ಕಲ್ಲಪ್ಪ ಇಟ್ಟಿ ಸರ್ ಅವರಿಗೆ ಶಿವಣ್ಣಾರ ಯಾರ್ಯಾರು ಬೈತು ಅಂಬರೀಶ್ ಇವರಿಂದ ಸ್ವಾಗತ ನೀಡುವಂತ ಸ್ವಾಗತ ಕುಮಾರಿ ಪ್ರಿಯಾಂಕಾ ಇತ್ತಲ್ಮಣಿ ಅವರಿಗೆ ಕುಮಾರಿ ನಾಗವಣಿ ಅವರಿಂದ ಸ್ವಾಗತ ಸಾಗರ್ ಉಪರ್ ಅವರಿಗೆ ನಾಗೇಶ್ ಹಂಚಿ ಅವರಿಂದ ಪುಷ್ಪ ನೀಡಿ ಸ್ವಾಗತ ಕೋರಿ ಸುನಿತಾ ಕೇಂದ್ರ ಅವರಿಗೆ ನಾಗವೇಣಿ ಹುಲಿಕರಿಂದ ಪುಷ್ಪ ನೀಡಿ ಸ್ವಾಗತ ಕೋರುತ್ತೇನೆ. ಆಕಾಶ್ ರಾವತ್ ಅವರಿಗೆ ಭೀಮ್ ಜಟ್ಟಿನವರಿಂದ ಪುಷ್ಪ ನೀಡಿ ಸ್ವಾಗತ ಕೋರುತ್ತೇನೆ. ಯುವ ಬ್ರಿಗೇಡ್ ನ ಕುರಿತಾಗಿ ಕೆಲವೊಂದು ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಲು ಬಯಸುತ್ತೇನೆ. 2014 ಶ್ರೀ ಚಕ್ರವರ್ತಿ ಸುಲಿಬೆಲೆಯವರ ನಾಯಕತ್ವದಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ಇಂದು ಕರ್ನಾಟಕ ರಾಜ್ಯದಾದ್ಯಂತ ಸ್ವರಾಜ್ಯಕ್ಕೆ ಮುಕ್ಕಾಲ್ನೂರು ಎಂಬ ಶೀರ್ಷಿಕೆಯಡಿಯಲ್ಲಿ ತನ್ನದೇ ಆದ ಉತ್ತಮ ಕಾರ್ಯಗಳನ್ನು ಮಾಡುವ ಮೂಲಕ ಬೆಳೆದು ನಿಂತಿದೆ. ಕರ್ನಾಟಕ ರಾಜ್ಯದಾದ್ಯಂತ ಹಳ್ಳಿ ಹಳ್ಳಿಗಳಲ್ಲಿಯೂ ಸಹ ಯುವಕರು ಯುವ ಬ್ರಿಗೇಡ್ ತಂಡವನ್ನು ಕಟ್ಟಿಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಕಲ್ಯಾಣಿ ಸ್ವಚ್ಛಗೊಳಿಸುವುದು, ಬಸ್ ನಿಲ್ದಾಣಗಳ ಸ್ವಚ್ಛತೆ, ವೃದ್ಧಾಶ್ರಮಗಳ ಭೇಟಿ, ಹೀಗೆ 10 ಹಲವಾರು ಮಾದರಿಯುತವಾದ ಹಾಗೂ ಸ್ಫೂರ್ತಿದಾಯಕವಾದ ಕೆಲಸಗಳನ್ನು ಮಾಡುತ್ತಿವೆ. ಅದೇ ತೆರನಾಗಿ ನನ್ನ ತವರೂರು, ನನ್ನ ಹೆಮ್ಮೆಯ ದೇವಲಾಪುರ್ ಗ್ರಾಮದಲ್ಲಿಯೂ ಸಹ ಯುವಕರು ಯುವ ಬ್ರಿಗೇಡ್ ತಂಡವನ್ನು ರಚಿಸಿ ಪ್ರಥಮದಲ್ಲಿಯೇ ದೇವಲಾಪುರ್ ಗ್ರಾಮದಲ್ಲಿಯೇ ಬಸ್ ನಿಲ್ದಾಣವನ್ನು ಸ್ವಚ್ಛಗೊಳಿಸಿ ಬಣ್ಣ ಹಚ್ಚುವ ಕೆಲಸವನ್ನು ಮಾಡಿದೆ. ಈ ಒಂದು ತಂಡದಲ್ಲಿ ನಾನು ಒಬ್ಬಳು ಸದಸ್ಯೆ ಎಂದು ಹೇಳಲು ನನಗೆ ಹೆಮ್ಮೆ ಎನಿಸುತ್ತದೆ. ಈ ಒಂದು ಒಳ್ಳೆಯ ಕಾರ್ಯ ಮಾಡಿದ ನನ್ನ ಎಲ್ಲ ದೇವಲಾಪುರ್ ಯುವ ಬ್ರಿಗೇಡ್ ತಂಡದ ಕಾರ್ಯಕರ್ತರಿಗೆ ಚಪ್ಪಾಳೆಯನ್ನು ತಟ್ಟುವ ಮೂಲಕ ಅವರನ್ನು ಸಂಭ್ರಮದ ಸುದ್ದಿ ತಂದಾಗ ಆತ ದೇವದೂತ, ಟೆಲಿಗ್ರಾಮ್ ಹೊತ್ತು ಬಂದಾಗ ಆತ ಯಮದೂತ, ಪ್ರೇಮಿಗಳ ಪಾಲಿಗೆ ಮೇಘದೂತ, ಒಟ್ಟಾರೆ ನಮ್ಮೆಲ್ಲರ ಭಾವನೆಗಳನ್ನು ತನ್ನೊಡನೆ ಹೊತ್ತು ತರುತ್ತಿದ್ದ ಭಾವನೆಗಳ ಕಿಂದರ ಜೋಗಿ, ಇದೀಗ ಅಂಚೆಯಣ್ಣನನ್ನು ಗೌರವಿಸುವ ಸಮಯ. ಈ ಒಂದು ಕಾರ್ಯಕ್ರಮವನ್ನ ಅಭಿಷೇಕ್ ಗಾರ್ಡದವರು ನಡೆಸಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊತೀನಿ. ಸೊಗಸಾದ ಸುದ್ದಿಯ ತರುವಣ ನಿಮಗೆ, ವ್ಯಸನದ ವಾರ್ತೆಯ ಕೊಡುವಿನ ತಮಗೆ, ಎಲ್ಲ ಸುದ್ದಿಗಳು ನಮಗೆ ಎಂದು ಹೇಳುತ್ತಾ ನಿತ್ಯವೂ ತಮ್ಮ ಕಾರ್ಯದಲ್ಲಿ ತೊಡಗಿರುವ ಅಂಚೆನನ್ನು ಸತ್ಕರಿಸುವ ಸಮಯವಾಗ ಶ್ರೀ ಕಲಪನ ಇಟಿಯವರಿಗೆ ಶಿವಪುತ್ರನ ಕರಿಗಾರ ಅವರಿಂದ ಸನ್ಮಾನ ಮಾಡಬೇಕು ಅಂತ ಹೇಳ್ಕೊಡಿ. ಪ್ರಿಯಾಂಕಾ ಹಿತ್ತಲ್ಮಣಿ ಅವರಿಗೆ ನಾಗವೇಣಿ ಸುಲಿಕೆರೆ ಅವರಿಂದ ಸನ್ಮಾನ ಮಾಡಬೇಕು.
ಮಾಡಿ ಸಂತೋಷ್ ಬೆಳಗಾವಿಯಿಂದ ಸನ್ಮಾನ ಮಾಡಕ್ಕೆ ಕೇಳ್ಕೊಳ್ಳಿ. ಸುಮ್ಮನೆ ಕೇಳಿದವರಿಗೆ ಮಾಹಿತಿ ನೀಡಿದ್ದಾರೆ.